ಮೊನ್ನೆ ಕಾಶ್ಮೀರದ ಪೂಂಚ್ನ ಚಿಂಬರ್ ಗಲ್ಲಿ ಪ್ರದೇಶದಲ್ಲಿ ಯೋಧರ ಮೇಲೆ ನಡೆದಂತಹ ದಾಳಿಯ ಹಿನ್ನೆಲೆಯಲ್ಲಿ ರಂಜಾನ್ ಹಬ್ಬ ಆಚರಣೆ ಮಾಡುವುದಿಲ್ಲವೆಂದು ಸಾಂಗ್ಯೂಟ್ ಗ್ರಾಮಸ್ಥರು ಹೇಳಿದ್ದಾರೆ. ನಾವು ಕೇವಲ ನಮಾಜ್ ಮಾತ್ರ ಮಾಡ್ತೇವೆ, ಹಬ್ಬದ ಆಚರಣೆಯನ್ನ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಸಾಂಗ್ಯೂಟ್ ಗ್ರಾಮದಲ್ಲಿ ಸಂಜೆ 7 ಗಂಟೆ ಸುಮಾರಿಗೆ 4,000 ಜನರಿಗೆ ಇಫ್ತಾರ್ ಕೂಟ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕಾಗಿ ರಾಷ್ಟ್ರೀಯ ರೈಫಲ್ ಪಡೆಯ ಯೋಧರು ಹಣ್ಣು ಸೇರಿದಂತೆ ಇತರೆ ವಸ್ತುಗಳನ್ನು ಟ್ರಕ್ನಲ್ಲಿ ತರ್ತಾ ಇದ್ರು. ಈ ವೇಳೆ ಚಿಂಬರ್ ಗಲ್ಲಿ ಪ್ರದೇಶದಲ್ಲಿ ಉಗ್ರರು ದಾಳಿ ಮಾಡಿದ್ರಿಂದ ಟ್ರಕ್ನಲ್ಲಿದ್ದಂತಹ 5 ಯೋಧರು ಸಾವನ್ನಪ್ಪಿದ್ದಾರೆ, ಇನ್ನೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹೀಗಾಗಿ ಯೋಧರು ನಮಗಾಗಿ ಹಣ್ಣು ಸೇರಿ ಇತರೆ ವಸ್ತುಗಳನ್ನು ಟ್ರಕ್ನಲ್ಲಿ ತರ್ತಾ ಇದ್ದಾಗ ದಾಳಿ ಮಾಡಿದ್ರಿಂದ ಹಬ್ಬದ ಆಚರಣೆ ಮಾಡುವುದಿಲ್ಲ ಅಂತ ಗ್ರಾಮದ ಜನರು ಹೇಳಿದ್ದಾರೆ. ಇನ್ನು ನಮ್ಮ 5 ಯೋಧರು ಉಗ್ರರ ಕೃತ್ಯಕ್ಕೆ ಬಲಿಯಾಗಿರೋದನ್ನು ನೋಡಿದ್ರೆ ನಾವು ಇಫ್ತಾರ್ ಉಪವಾಸವನ್ನು ಮಾಡಿ ಏನು ಪ್ರಯೋಜನ? ಉಗ್ರರು ಟ್ರಕ್ ಮೇಲೆ ದಾಳಿ ಮಾಡಿರುವ ಸುದ್ದಿ ತಿಳಿದು ಗ್ರಾಮದ ಎಲ್ಲರೂ ಸೇರಿ ಚರ್ಚೆ ಮಾಡಿ ಈ ಘಟನೆ ನಡೆದಂತಹ ಸ್ಥಳಕ್ಕೆ ಹೋಗಲು ಸಿದ್ಧರಾಗಿದ್ದೆವು. ಆ ಸ್ಥಳವನ್ನು ಪೊಲೀಸರು ಹಾಗೂ ಸೇನಾಪಡೆ ಸುತ್ತುವರೆದಿದ್ದರಿಂದ ಅಲ್ಲಿಗೆ ಹೋಗಲಾಗಲಿಲ್ಲ. ಗ್ರಾಮದಲ್ಲಿ ನಾವ್ಯಾರೂ ಈದ್ ಆಚರಣೆ ಮಾಡಲ್ಲ, ಕೇವಲ ನಮಾಜ್ ಮಾಡ್ತೇವೆ ಅಂತ ಹೇಳಿದ್ದಾರೆ.